ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ ಇದೊಂದು ಗದ್ಯ ಪಾಠ 14 ಪಾಠಪೂರ್ವ ಚಟುವಟಿಕೆ ಆ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಬರೆದು ಸೂಕ್ತ ಬಣ್ಣ ತುಂಬಿಸಲು ಹೇಳಿ ಮೊದಲನೆಯ ಚಿತ್ರ ಇದು ಸೇಬು ಬಾಳೆಹಣ್ಣು ಮಾವಿನ ಹಣ್ಣು ಇದು ದ್ರಾಕ್ಷಿಯ ಹಣ್ಣು ಇದು ಪರಂಗಿ ಹಣ್ಣು ಇದು ಸೀಬೆಹಣ್ಣು ಆ ಈ ನೋಟುಗಳ ಮುಖಬೆಲೆಯನ್ನು ಅಕ್ಷರಗಳಲ್ಲಿ ಬರೆಯಲು ಹೇಳಿ ಮೊದಲನೆಯದು ಇದು 100 ರೂಪಾಯಿಗಳು ಈ ನೋಟು 50 ರೂಪಾಯಿಗಳು ಈ ನೋಟು 20 ರೂಪಾಯಿಗಳು ಇದು 10 ರೂಪಾಯಿಗಳು ಈ ನೋಟು 5 ರೂಪಾಯಿಗಳು ಪಾಠ 14 ಅಬ್ಬಾಸ್ ಹಣ್ಣಿನ ಅಂಗಡಿ ಅಭ್ಯಾಸದ ಮೊದಲನೇ ಭಾಗ ಆ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು ಬರೆಯಿಸಿ ಮೊದಲನೆಯ ಪ್ರಶ್ನೆ ಶಂಕರಣ್ಣನ ಮಗಳ ಹೆಸರೇನು ಶಂಕರಣ್ಣನ ಮಗಳ ಹೆಸರು ಗೌರಿ ಶಂಕರಣ್ಣನ ಮಗಳ ಹೆಸರು ಗೌರಿ ಎರಡನೆಯ ಪ್ರಶ್ನೆ ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು ಒಂದು ಪರಂಗಿ ಹಣ್ಣಿನ ಬೆಲೆ 20 ರೂಗಳು ಒಂದು ಪರಂಗಿ ಹಣ್ಣಿನ ಬೆಲೆ 20 ರೂಗಳು ಮೂರನೆಯ ಪ್ರಶ್ನೆ ಯಾವ ಹಣ್ಣಿನ ಬೆಲೆ 3 ರೂಪಾಯಿ ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ ನಾಲ್ಕನೆಯ ಪ್ರಶ್ನೆ ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು ಭಾಗ ಆ ಕೆಲವು ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ ಮಕ್ಕಳಿಂದ ಅವುಗಳ ಹೆಸರನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ ಹಣ್ಣು ಹೆಸರು ಮೊದಲನೇ ಹಣ್ಣಿನ ಹೆಸರು ಬಾಳೆಹಣ್ಣು ಈ ಹಣ್ಣಿನ ಹೆಸರು ಸೀಬೆಹಣ್ಣು ಇದು ಸೀತಾಫಲ ಈ ಹಣ್ಣಿನ ಹೆಸರು ಕಿತ್ತಲೆ ಹಣ್ಣು ಈ ಹಣ್ಣಿನ ಹೆಸರು ದಾಳಿಂಬೆ ಹಣ್ಣು ಈ ಹಣ್ಣಿನ ಹೆಸರು ಮಾವಿನ ಹಣ್ಣು ಈ ಹಣ್ಣಿನ ಹೆಸರು ಪರಂಗಿ ಹಣ್ಣು ಭಾಗ ಈ ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳಲ್ಲಿ ಬರೆಯಿಸಿ ಮೊದಲನೆಯದು ಇದು ಒಂದು ಒಂದು ಈ ಅಂಕಿ ಎರಡು ಎರಡು ಮುಂದಿನ ಅಂಕಿ ಮೂರು ಮೂರು ಇದು ನಾಲ್ಕು ನಾಲ್ಕು ಇದು ಐದು ಐದು ಭಾಗ ಈ ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳಲ್ಲಿ ಬರೆಯಿಸಿ ಆರು ಅಂಕಿಗಳಲ್ಲಿ ಆರು ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಭಾಗ ಉ ಬಿಟ್ಟಿರುವ
ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಮೊದಲನೆಯದು ಪ್ರಶ್ನೆ, ನಿನಗೆ ಯಾವ ಹಣ್ಣು ಇಷ್ಟ? ಉತ್ತರ, ನನಗೆ ಡ್ಯಾಶ್ ಹಣ್ಣು ಇಷ್ಟ, ಮಾವಿನ ಹಣ್ಣು. ನನಗೆ ಮಾವಿನ ಹಣ್ಣು ಇಷ್ಟ. ಪ್ರಶ್ನೆ, ನೀನು ಯಾವ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ? ಉತ್ತರ, ನಾನು ಡ್ಯಾಶ್ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ. ಬೆಣ್ಣೆ ಹಣ್ಣುಗಳನ್ನು, ನಾನು ಬೆಣ್ಣೆ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ, ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? ಉತ್ತರ, ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಡ್ಯಾಶ್ ಹಲಸಿನ ಹಣ್ಣು. ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಹಲಸಿನ ಹಣ್ಣು. ಮುಂದಿನ ಪ್ರಶ್ನೆ, ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು? ಉತ್ತರ, ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಡ್ಯಾಶ್ ದ್ರಾಕ್ಷಿ ಹಣ್ಣು. ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ದ್ರಾಕ್ಷಿ ಹಣ್ಣು. ಮುಂದೆ ಕೆಲವು ಹೇಳಿಕೆಗಳನ್ನು ಅಂಕಣದಲ್ಲಿ ನೀಡಲಾಗಿದೆ. ಮಕ್ಕಳಿಂದ ಉತ್ತರಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಕ್ರಮಸಂಖ್ಯೆ, ವಿವರಣೆ, ನನ್ನದು, ಗೆಳೆಯನದು. ಕ್ರಮಸಂಖ್ಯೆ ಒಂದು, ಇಷ್ಟವಾದ ಹಣ್ಣು. ನನ್ನದು ಬೆಣ್ಣೆ ಹಣ್ಣು. ಗೆಳೆಯನದು ಸೇಬು. ಕ್ರಮಸಂಖ್ಯೆ ಎರಡು, ಮರದಲ್ಲಿ ನೋಡಿರುವ ಹಣ್ಣು. ನನ್ನದು ಹಲಸಿನ ಹಣ್ಣು. ಗೆಳೆಯನದು ಸೀಬೆ ಹಣ್ಣು. ಮೂರನೆಯ ಪ್ರಶ್ನೆ, ದೊಡ್ಡ ಗಾತ್ರದ ಹಣ್ಣು. ನನ್ನದು ಕಲ್ಲಂಗಡಿ ಹಣ್ಣು. ಗೆಳೆಯನದು ಪರಂಗಿ ಹಣ್ಣು. ನಾಲ್ಕನೆಯ ಪ್ರಶ್ನೆ, ಚಿಕ್ಕ ಗಾತ್ರದ ಹಣ್ಣು. ನನ್ನದು ನೇರಳೆ ಹಣ್ಣು. ಗೆಳೆಯನದು ದ್ರಾಕ್ಷಿ ಹಣ್ಣು. ಮುಂದಿನ ಭಾಗ ರು, ಸೂಕ್ತ ಬಣ್ಣ ತುಂಬಿಸಲು ತಿಳಿಸಿ. ಇದು ಯಾವ ಹಣ್ಣಿದು? ಇದು ಸೇಬು. ಇದಕ್ಕೆ ಸರಿಯಾದ ಬಣ್ಣನ ಆಯ್ಕೆ ಮಾಡಿಕೊಂಡು ತುಂಬಿದ್ರಾಯಿತು. ಇದು ಯಾವ ಹಣ್ಣಿದು? ಇದು ಮಾವಿನ ಹಣ್ಣು. ಇದಕ್ಕೂ ಕೂಡ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು, ಆ ರೀತಿ ಇದಕ್ಕೆ ಬಣ್ಣನ ತುಂಬುತ್ತಾ ಹೋಗಬೇಕು. ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.